ನಮಸ್ಕಾರ, ವೆಲ್ಕಮ್ ಟು ಕುಕಿಂಗ್ ಡೆಸ್ಟಿನೇಷನ್. ಇವತ್ತು ನಾವು ಮಿಕ್ಸ್ಚರ್ ಮಾಡ್ತಾ ಇದ್ದೀವಿ. ಮಿಕ್ಸ್ಚರಲ್ಲಿ ಎಷ್ಟೋ ವೆರೈಟಿ ಇದೆ, ಆದರೆ ಇದು ನಮ್ಮದು ಟ್ರೆಡಿಷ್ನಲ್ ಆಗಿರುವ ಮಿಕ್ಸ್ಚರ್ ರೆಸಿಪಿ. ಈ ಮಿಕ್ಸ್ಚರ್ದು ಟೇಸ್ಟೇ ಬೇರೆ. ಇದು ಮನೆಯಲ್ಲಿ ಹೇಗೆ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡೋಕ್ಕಾಗುತ್ತೆ ಅಂತ ನೋಡೋಣ. ಮೊದಲು ಮಿಕ್ಸ್ಚರ್ಗೆ ಬೇಕಾಗುವಂಥ ಖಾರ ಬೂಂದಿ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಗ್ಲಾಸ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಇದು 400 ml ಗ್ಲಾಸು. ಅದೇ ಗ್ಲಾಸಲ್ಲಿ 1/2 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು, 1 tbsp ಅಷ್ಟು ಚಿಲ್ಲಿ ಪೌಡರ್, 1/2 tsp ಅಷ್ಟು ಅರಿಶಿನ ಪುಡಿ, 1-2 ಚಿಟಿಕೆ ಅಷ್ಟು ಅಡುಗೆ ಸೋಡಾ, ಮತ್ತು ರುಚಿಗೆ ತಕ್ಕಂಗೆ ಉಪ್ಪು. ಅದರ ಜೊತೆಗೆ ಸ್ವಲ್ಪ ಹಿಂಗು ಹಾಕ್ಕೋತಾ ಇದ್ದೀನಿ. ಇದು ಪೇಸ್ಟ್ ಥರ ಬರುತ್ತೆ ಈ ಹಿಂಗು, ಅದು ತುಂಬ ಸ್ಮೆಲ್ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ. ನೀವು ಪುಡಿ ಹಾಕ್ಕೊಳ್ಳೋದಾದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಹಿಟ್ಟನ್ನು ಒಂದು ಸಲ ಡ್ರೈ ಆಗಿ ಕಲಸಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಕಲಸ್ಕೊಂಬಿಡಿ. ಒಟ್ಟಿಗೆ ತುಂಬ ನೀರು ಹಾಕಕ್ಕೆ ಹೋಗಬಾರ್ದು, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿ. ಆವಾಗ ಗಡ್ಡೆ ಯಾವುದೂ ಇಲ್ಲದೆ ನೀಟಾಗಿ ಕಲಸೋಕ್ಕಾಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ. ಇವಾಗ ಬೂಂದಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬೂಂದಿ ಸ್ಟ್ರೈನರ್ ಇದ್ದರೆ ಅದರಲ್ಲೇ ಹಾಕ್ಬೋದು. ಇದು ಲಾಡು ಎಲ್ಲ ಮಾಡುವಾಗ ಇದರಲ್ಲೇ ಮಾಡೋದು ಬೂಂದಿ. ಇಲ್ಲ, ನಿಮ್ಮ ಹತ್ರ ಆ ಥರ ಇಲ್ಲ ಅಂದರೆ ಮಾಮೂಲಿ ಸ್ಟ್ರೈನರ್ ಈ ಥರ ಬರುತ್ತಲ್ಲ, ಇದರಲ್ಲೂ ಮಾಡ್ಬೋದು. ಎರಡರಲ್ಲೂ ನಾನು ಮಾಡಿ ತೋರಿಸ್ತೀನಿ. ಇದರಲ್ಲಿ ಈ ಸ್ಟ್ರೈನರಲ್ಲಿ 2 ಸೌಟಷ್ಟು ಕಡಲೆ ಹಿಟ್ಟನ್ನು ಹಾಕಿ. ನೋಡಿ, ಹಾಕಿದ ತಕ್ಷಣ ಹೀಗೆ ಮೇಲೆದ್ದು ಬರಬೇಕು, ಆವಾಗ ಕರೆಕ್ಟಾಗಿ ಎಣ್ಣೆ ಬಿಸಿಯಾಗಿದೆ ಅಂತ ಅರ್ಥ. ಹೀಗೆ ಬಂದ್ರೇ ಒಂದೊಂದು ಕಾಳೂ ಗುಂಡು ಗುಂಡಕ್ಕೆ ಚೆನ್ನಾಗಿ ಬರುತ್ತೆ. ಬೂಂದಿ ಸ್ಟ್ರೈನರನ್ನು ಹೀಗೆ ಮೇಲೆ ಕೆಳಗಡೆ ಮೂವ್ ಮಾಡ್ತಾ ಇದ್ದರೆ ಅದು ಒಂದೊಂದೇ ಡ್ರಾಪ್ ಆಗಿ ಕ್ಲೀನಾಗಿ ಬೀಳುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡಿ ತಗೊಳ್ಳಿ. ನೋಡಿ, ಒಂದು ಕಾಳನ್ನು ತೆಗೆದು ಚೆಕ್ ಮಾಡಬೇಕು, ಕ್ರಿಸ್ಪಾಗಿ ಹೀಗೆ ಪುಡಿ ಪುಡಿ ಆದರೆ ಕ್ರಿಸ್ಪ್ ಆಗಿದೆ ಅಂತ ಅರ್ಥ. ಈಗ ತೆಗಿಬೋದು. ಅಷ್ಟೇ ಇದೇ ಥರ ಎಲ್ಲ ಬೂಂದಿನೂ ರೆಡಿ ಮಾಡ್ಕೊಳ್ಳೋಣ. ಬೂಂದಿ ಸ್ಟ್ರೈನರ್ ಇಲ್ಲದೆ ಇರೋರಿಗೆ ಮಾಮೂಲಿ ಸ್ಟ್ರೈನರಲ್ಲೂ ಇದೇ ಥರ ಬೂಂದಿ ಮಾಡ್ಕೋಬೋದು, ಅದು ತೋರಿಸ್ತೀನಿ. ನೋಡಿ, ಹೀಗೆ 1 ಸೌಟು ಕಡಲೆ ಹಿಟ್ಟು ಅದಕ್ಕೆ ಹಾಕಿ ದೋಸೆ ಮಾಡ್ತೀವಲ್ಲ ಅದೇ ಥರ ತಿರುಗಿಸ್ತಾ ಇದ್ದರೆ ಕ್ಲೀನಾಗಿ ಬೂಂದಿ ಬರುತ್ತೆ. ಬೂಂದಿ ಹಾಕುವಾಗ ಯಾವಾಗಲೂ ಫ್ಲೇಮ್ ಹೈಯಲ್ಲೇ ಇರಲಿ. ಹಾಕಿದ ತಕ್ಷಣ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಪರ್ಫೆಕ್ಟ್ ಬೂಂದಿ ಸಿಗುತ್ತೆ. ಇವಾಗ ಸೇವ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಗ್ಲಾಸಷ್ಟು ಕಡಲೆ ಹಿಟ್ಟು, ಅದೇ ಗ್ಲಾಸಲ್ಲಿ 1/2 ಗ್ಲಾಸಷ್ಟು ಅಕ್ಕಿ ಹಿಟ್ಟು, 1 tbsp ಚಿಲ್ಲಿ ಪೌಡರ್, 2 ಚಿಟಿಕೆಯಷ್ಟು ಅಡುಗೆ ಸೋಡಾ. ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ರುಚಿಗೆ ತಕ್ಕಂಗೆ ಉಪ್ಪು, ಒಂದು ಸ್ವಲ್ಪ ಹಿಂಗು, ಇಷ್ಟನ್ನು ಹಾಕಿ ಕೈಯಲ್ಲಿ ಒಂದು ಸಲ ಚೆನ್ನಾಗಿ ಕಲಸ್ಕೊಂಬಿಡೋಣ. ಬೂಂದಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವೋ ಸೇಮ್ ಅದೇ. ಇದಕ್ಕೆ ಈ ಬೆಣ್ಣೆ ಒಂದು ಮಾತ್ರ ಎಕ್ಸ್ಟ್ರಾ, 1.5 tsp ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಕೈಯಲ್ಲಿ ಕಲಸ್ಕೊಂಬಿಡೋಣ. ಅರಿಶಿನ ಪುಡಿ ಮರ್ತೋಗಿದ್ದೆ, ಅದು ಇವಾಗ ಹಾಕ್ಕೋತಾ ಇದ್ದೀನಿ. ಕೈಯಲ್ಲಿ ಒಂದು ಸಲ ಚೆನ್ನಾಗಿ ಕಲಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಲೂಸಾಗಿ ಕಲಸ್ಕೋಬೇಕು. ಚಕ್ಲಿ ಹೊರಳಿಗೆ ಈ ಥರ ಸಣ್ಣದು ಶಾವಿಗೆ ಮಾಡ್ತೀವಲ್ಲ ಆ ಅಚ್ಚನ್ನು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಈ ಹಿಟ್ಟನ್ನು ಹಾಕ್ಕೊಂಬಿಡೋಣ. ಇದು ಸ್ವಲ್ಪ ಹಿಟ್ಟು ಸ್ಟಿಕ್ಕಿಯಾಗಿ ಇರುತ್ತೆ, ನೀವು ಬೇಕು ಅಂದರೆ ಕೈಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದನ್ನು ತೆಗೆದು ಹಾಕ್ಕೋಬೋದು. ನಾನು ಸ್ಪೂನಲ್ಲೇ ಹಾಕ್ಕೊಂಡಿದ್ದೀನಿ. ಇದನ್ನು ಬಿಸಿಯಾಗಿರುವ ಎಣ್ಣೆಗೆ ಹೀಗೆ ಸುತ್ತ ಹೋಗಿ ತುಂಬ ಒಂದೇ ಸಲ ತುಂಬ ಹಾಕಕ್ಕೆ ಹೋಗಬಾರ್ದು. ಸೇವ್ ಮಾಡುವಾಗಲೂ ಅಷ್ಟೇ, ಹಾಕುವಾಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದಾಗಿದ ತಕ್ಷಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕಡೆ ಫ್ರೈ ಆದಮೇಲೆ ತಿರುಗಿಸಿ ಎರಡು ಕಡೆಯೂ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡಿ ತೆಗೀರಿ. ಅಷ್ಟೇ, ಎಲ್ಲ ಸೇವನು ಇದೇ ಥರ ಮಾಡ್ಕೊಂಬಿಡೋಣ. ಇವಾಗ 1 ಗ್ಲಾಸಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ, ಅದನ್ನು ಸೇಮ್ ಬಾಣಲಿ ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡಿ ತೆಗೆದುಬಿಡಿ. ಊರಿಗಡಲೆ 1/2 ಗ್ಲಾಸ್ ತಗೊಂಡಿದ್ದೀನಿ, ಅದನ್ನು ಇದೇ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ಲೈಟ್ ಬ್ರೌನ್ ಕಲರ್ ಆದರೆ ಸಾಕು. ಎರಡು ತೆಗೆದ ತಕ್ಷಣ ಬಿಸಿ ಇದ್ದಾಗಲೇ 1/2 tsp ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಂಗೆ ಹಾಕಿ ಒಂದು ಸಲ ಕಲಸ್ಬಿಡಿ. ಬಿಸಿ ಇದ್ದಾಗ ಉಪ್ಪು ಮತ್ತು ಖಾರ ಹಾಕುವಾಗ ಅದು ಬೇಗ ಅಬ್ಸಾರ್ಬ್ ಆಗುತ್ತೆ, ಅದೇ ಥರ ಅದರದ್ದು ಹಸಿ ಟೇಸ್ಟೂ ಇರಲ್ಲ. 1 ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ, ಅದನ್ನು
ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ಅವಲಕ್ಕಿ ಹಾಕಿದ ತಕ್ಷಣ ಬೇಗ ಫ್ರೈ ಆಗುತ್ತೆ, ಒಂದು 10 ಸೆಕೆಂಡಲ್ಲಿ. ಅದನ್ನು ಅಷ್ಟೇ, ತೆಗೆದ ತಕ್ಷಣ ಬಿಸಿ ಇದ್ದಾಗಲೇ ಖಾರ, ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದೊಂದು ಮಿಕ್ಸ್ಚರ್ ತಿನ್ನುವಾಗ ಚಿಲ್ಲಿ ಪೌಡ್ರದ್ದು ರಾ ಟೇಸ್ಟ್ ಸಿಗುತ್ತೆ, ಒಂಥರ ಕೆಂಬರಂಗೆ ಆಗುತ್ತೆ. ನೀವು ಫೀಲ್ ಮಾಡಿದಿರೋ ಇಲ್ವೋ ಅಂತ ಗೊತ್ತಿಲ್ಲ. ಈ ಥರ ಬಿಸಿ ಇದ್ದಾಗ ಕಲಸಿಬಿಟ್ರೆ ಆ ಥರ ಆಗಲ್ಲ. ಇವಾಗ ಫೈನಲಾಗಿ ಕರಿಬೇವು ಸೊಪ್ಪನ್ನು ಅದೇ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ತೆಗೆದುಬಿಡೋಣ. ಇಷ್ಟೇ. ಈಗ ಮಿಕ್ಸ್ಚರ್ ರೆಡಿ ಮಾಡೋಣ. ಮಿಕ್ಸ್ಚರ್ ಕಲಸೋಕ್ಕೆ ಒಂದು ದೊಡ್ಡ ಪಾತ್ರೆ ತಗೊಳ್ಳೋಣ. ಅದಕ್ಕೆ ಮೊದಲು ಸೇವ್ ರೆಡಿ ಮಾಡಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಜೆಂಟಲಾಗಿ ಪುಡಿ ಮಾಡ್ಕೊಳ್ಳಿ. ತುಂಬ ಪುಡಿ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಉದ್ದ ಉದ್ದ ಇರಲಿ. ಅದರ ಜೊತೆಗೆ ಬೂಂದಿ ರೆಡಿ ಮಾಡಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅವಲಕ್ಕಿ ಫ್ರೈ ಮಾಡಿದ್ದು ಅದನ್ನು ಇದರ ಜೊತೆ ಹಾಕ್ಕೊಳ್ಳೋಣ. ಇವಾಗ ಕಡಲೆ ಬೀಜ ಮತ್ತು ಹುರಿಗಡಲೆ ಅದನ್ನು ಇದರ ಜೊತೆ ಹಾಕ್ಕೊಂಡು ಕರಿಬೇವು ಸೊಪ್ಪು ಫ್ರೈ ಮಾಡಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಂಬಿಡೋಣ. ಎಲ್ಲನೂ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೇವು, ಖಾರ ಬೂಂದಿ, ಹುರಿಗಡಲೆ, ಕಡಲೆಬೀಜ, ಅವಲಕ್ಕಿ ಎಲ್ಲನೂ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ತುಂಬ ಟೇಸ್ಟಿಯಾದ ಗರಿಗರಿಯಾದ ಮಿಕ್ಸ್ಚರ್ ರೆಡಿ. ಈ ದೀಪಾವಳಿಗೆ ಈ ಮಿಕ್ಸ್ಚರ್ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ನೀವು ಅಂಗಡಿಯಲ್ಲಿ ತಗೊಳ್ಳೋದೇ ಇಲ್ಲ, ಇಷ್ಟು ಟೇಸ್ಟಿಯಾಗಿ ಯಾವ ಅಂಗಡಿಯಲ್ಲೂ ಸಿಗಲ್ಲ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.